ನಮಸ್ಕಾರ. ಸೊ ಇವತ್ತಿನ ವಿಡಿಯೋನಲ್ಲಿ ಇವಿಟಲರ್ಸ್ನಲ್ಲಿ ಬಿ ಟು ಬಿ ಅಂದರೆ ಹೋಲ್ಸೇಲ್ ಬಿಲ್ ಹೇಗೆ ಎಂಟ್ರಿ ಮಾಡ್ತೀವಿ ಆ್ಯಂಡ್ ಪೇಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಇದೊಂದು ಆ್ಯಡ್ ಆನ್ ಪ್ಯಾಕೇಜ್ ಆಗಿರುತ್ತೆ. ಸೊ ಮೋರ್ ಆಪ್ಷನಲ್ಲಿ ಬಿ ಟು ಬಿ ಸೇಲ್ಸ್ ಪ್ಲಸ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ನ್ಯೂ ಬಿ ಟು ಬಿ ಸೇಲ್ ಹೋಲ್ಸೇಲ್ ಬಿಲ್ ಎಂಟ್ರಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ಫಸ್ಟ್ ಆಪ್ಷನಾಗಿ ನಾವು ಫಾರ್ಮಸಿ ನೇಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಫಾರ್ಮಸಿಯಿಂದ ಸೊ ಬೇರೆ ಯಾರಿಗೆ ಸೇಲ್ ಮಾಡ್ತೀವಿ ಸೊ ಅಲ್ಲಿ ನೇಮ್ ಟೈಪ್ ಮಾಡಿದ್ರೆ ಆ್ಯಡ್ ನ್ಯೂ ಫಾರ್ಮಸಿ ಆಪ್ಷನ್ ಬರುತ್ತೆ. ಇಲ್ಲಿ ಆ ಫಾರ್ಮಸಿಯ ಜಿ ಎಸ್ ಟಿ ನಂಬರ್ ಅಂದರೆ ರಿಸೀವರ್ ಯಾರಿರ್ತಾರೆ ಸೊ ನಾವು ಯಾರಿಗೆ ಸೇಲ್ ಮಾಡ್ತೀವಿ ಅವರ ಜಿ ಎಸ್ ಟಿ ನಂಬರ್ ಅವ್ರ ಪ್ಯಾನ್ ನಂಬರ್ನ ಹಾಕಿ ಸರ್ಚ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಈ ಒಂದು ಪ್ರೊಸೆಸ್ ಮೂಲಕನೇ ಬಂದುಬಿಟ್ಟು ನಾವು ಆ್ಯಡ್ ಮಾಡಬೇಕಾಗಿರುತ್ತೆ ನ್ಯೂ ಫಾರ್ಮಸಿನ. ಸೊ ಇನ್ ಕೇಸ್ ಜಿ ಎಸ್ ಟಿ ನಂಬರ್ ಪ್ಯಾನ್ ಇಲ್ಲ ಅಂದರೆ ಸೊ ಅಲ್ಲಿ ಆ್ಯಡ್ ನ್ಯೂ ಫಾರ್ಮಸಿ ಅಂತ ಕೆಳಗಡೆ ಕ್ಲಿಕ್ ಮಾಡಿ ಸೊ ಆ ಒಂದು ಡೀಟೇಲ್ಸ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ನಾವು ಯಾರಿಗೆ ಸೇಲ್ ಮಾಡ್ತಾ ಇದ್ದೀವಿ ಎಂಟಿಟಿ ಆ್ಯಂಡ್ ಅವರ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿ ಆ್ಯಡ್ ಮೋರ್ ಇನ್ಫಾರ್ಮೇಷನ್ ಡೀಟೇಲ್ಸಲ್ಲಿ ಅಡ್ರೆಸ್ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ನ್ಯೂ ಫಾರ್ಮಸಿನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ನಾವು ಆಲ್ರೆಡಿ ಆ್ಯಡೆಡ್ ಆಗಿರೋ ಒಂದು ಫಾರ್ಮಸಿಗೆ ಸೇಲ್ ಮಾಡ್ತೀವಿ, ಆ ನೇಮ್ನ ಟೈಪ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಬಿಲ್ ಡೇಟ್ ಆ್ಯಂಡ್ ಪೇಮೆಂಟ್ ಡ್ಯೂ ಡೇಟ್ನ ಒಂದು ಆ್ಯಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಡಾಕ್ಟರ್ ನೇಮ್ ಆಪ್ಷನ್ಗಾಗಿ ನಾವು ಆ್ಯಡ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಐಟಮ್ನ ಸರ್ಚ್ ಮಾಡ್ಬೋದು ಇಲ್ಲಿ. ಸೊ ಐಟಮ್ ಸರ್ಚಲ್ಲಿ ನಮಗೆ ನಾವೇನು ಪರ್ಚೇಸ್ ಎಂಟ್ರಿ ಮಾಡಿರ್ತೀವಿ ಸೊ ಆ ಒಂದು ಪ್ರಾಡಕ್ಟ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ವಿತ್ ಸ್ಟಾಕು. ಸೊ ಇಲ್ಲಿ ಬ್ಯಾಚಸ್, ಯಾವ ಬ್ಯಾಚಸ್ ನಾವು ಸೇಲ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಬ್ಯಾಚಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಒನ್ಸ್ ಈಗ ನಾವು ಬ್ಯಾಚಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ವಾಂಟಿಟಿಗೆ ಬರುತ್ತೆ. ಸೊ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಪಿ ಟಿ ಆರ್ ಅಂತ ಆಪ್ಷನ್ ಇದೆ. ಓಕೆ, ಸೊ ನಾವು ಈಗ ನಾವು ಪರ್ಚೇಸ್ ಬಿಲ್ ಎಂಟ್ರಿ ಮಾಡುವಾಗ ಪಿ ಟಿ ಎಸ್ ಅಲ್ಲಿ ಮಾಡಿದ್ರೆ ಅದು ಇಲ್ಲಿ ನಮಗೆ ಪಿ ಟಿ ಆರ್ ಅಲ್ಲಿ ಆ್ಯಡ್ ಆಗಿ ಸೊ ಡಿಸ್ಕೌಂಟ್ ಮಾರ್ಜಿನ್ ಅಲ್ಲಿ ಬಂದ್ಬಿಟ್ಟು ಆ ಡಿಸ್ಕೌಂಟ್ ಏನು ಬಂದಿರುತ್ತೆ ಅದು ಆ್ಯಡ್ ಆಗುತ್ತೆ. ಇನ್ ಕೇಸ್ ನಾವು ಪಿ ಟಿ ಆರ್ ಅಲ್ಲೇ ಪರ್ಚೇಸ್ ಮಾಡಿದರೆ ಸೊ ಪಿ ಟಿ ಆರ್ ಆಪ್ಷನ್ ನಮಗೆ ಇಲ್ಲಿ ಬರುತ್ತೆ, ಅದನ್ನ ನಾವು ಬಂದ್ಬಿಟ್ಟು ಎಡಿಟ್ ಕೂಡ ಮಾಡ್ಕೊಳ್ಬೋದು, ಆಪ್ಷನ್ ಅವೈಲೇಬಲ್ ಇದೆ. ಓಕೆ, ಈಗ ನಾವು ಎಷ್ಟು ಕ್ವಾಂಟಿಟಿ ಸೆಲ್ ಮಾಡ್ತೀವಿ ಸ್ಟ್ರಿಪ್ ವೈಸ್ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಫ್ರೀ ಕ್ವಾಂಟಿಟಿ ಇತ್ತು ಅಂದರೆ ಸೊ ಫ್ರೀ ಕಾಲಮಲ್ಲಿ ಆ್ಯಡ್ ಮಾಡ್ಬೋದು ನಾವು ಸ್ಕೀಮ್ ವೈಸ್ ಕೊಟ್ಟಿದ್ರೆ. ನೆಕ್ಸ್ಟ್ ಮಾರ್ಜಿನ್ ಆಪ್ಷನ್ನು, ಸೊ ಇದು ಒಂದು ಮಾರ್ಜಿನ್ ನಮಗೆ ನೆಟ್ ಪ್ರಾಫಿಟ್ ಆಗಿರುತ್ತೆ. ಸೊ ನೀವು ಏನಾದರೂ ಡಿಸ್ಕೌಂಟ್ ಆ್ಯಡ್ ಮಾಡಿದ್ರಿ ಅಂದರೆ ಸೊ ಆ ಡಿಸ್ಕೌಂಟ್ನ ಎಕ್ಸ್ಕ್ಲೂಡ್ ಮಾಡಿದ್ಮೇಲೆ ನಮಗೆ ಸಿಗೋ ಮಾರ್ಜಿನ್ ಬಂದುಬಿಟ್ಟು ಡಿಕ್ರೀಸ್ ಆಗುತ್ತೆ, ಚೆಕ್ ಮಾಡ್ಕೋಬೋದು. ಸೊ ಈಗ ಆ್ಯಡ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿರೋ ಐಟಮ್ ನಮಗೆ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಕೆಳಗಡೆ ನಾವು ಚೆಕ್ ಮಾಡ್ಬೋದು ಡ್ಯೂ ಬಂದ್ಬಿಟ್ಟು ಅಂದರೆ ಈ ಒಂದು ಫಾರ್ಮಸಿ ಕಡೆಯಿಂದ ಎಷ್ಟು ಡ್ಯೂ ಬ್ಯಾಲೆನ್ಸ್ ಇದೆ ಅದನ್ನ ಚೆಕ್ ಮಾಡ್ಬೋದು. ಸೊ ಆ ಒಂದು ಬಿಲ್ಸನ್ನು ಇಲ್ಲೇ ಸೇವ್ ಆ್ಯಂಡ್ ಅಡ್ಜಸ್ಟ್ ಆಪ್ಷನ್ ಮೂಲಕವಾಗಿ ನಾವು ಪೇಮೆಂಟ್ನ ರಿಸೀವ್ ಮಾಡ್ಕೋಬೋದು. ಸೊ ಈ ಆಪ್ಷನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ನಮಗೆ. ಓಕೆ, ನೆಕ್ಸ್ಟು ಕ್ವಾಂಟಿಟಿ, ನೆಕ್ಸ್ಟ್ ಐಟಮ್ಸ್ ಬಂದ್ಬಿಟ್ಟು ಕ್ಲಿಕ್ ಮಾಡಿದ್ವಿ ಅಂದರೆ ನಾವು ಚೆಕ್ ಮಾಡ್ಕೋಬೇಕಾದ್ರೆ ಇನ್ವಾಯ್ಸ್ ಬ್ರೇಕ್ಡೌನ್ ಓಪನ್ ಆಗುತ್ತೆ. ಇಲ್ಲಿ ಬಲ್ಕ್ ಡಿಸ್ಕೌಂಟ್ ಪರ್ಸೆಂಟೇಜ್ ಇನ್ ರುಪೀಸಲ್ಲಿ ನಾವು ಅಪ್ಡೇಟ್ ಮಾಡ್ಬೋದಾಗಿರುತ್ತೆ ಆ್ಯಂಡ್ ನೋಟ್ ಏನಾದರೂ ಬೇಕಾದರೆ ಇಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ಡಿಸ್ಕೌಂಟ್ ಪರ್ಸೆಂಟೇಜ್ ವೈಸ್ ಇಲ್ಲಿ ಆ್ಯಡ್ ಮಾಡಬೇಕು, ಇಲ್ಲಿ ರುಪೀಸ್ ವೈಸ್ ಆ್ಯಡ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಬೈಫರ್ಕೇಶನ್ ಡೀಟೇಲ್ಸ್ ಎಲ್ಲ ಇಲ್ಲಿ ನಮಗೆ ಸಿಗುತ್ತೆ ಈಸಿಯಾಗಿ. ಓಕೆ, ಸೊ ನೆಕ್ಸ್ಟಾಗಿ ನಾವು ಯಾರು ಈ ಒಂದು ಬಿಲ್ನ ಎಂಟ್ರಿ ಮಾಡ್ತಾ ಇದ್ದಾರೆ ಆ ಸ್ಟಾಫ್ ನೇಮ್ ಅವರು ಡಿಫಾಲ್ಟ್ ಆಗಿ ಓನರ್ ಇರುತ್ತೆ, ಸ್ಟಾಫ್ ನೇಮ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಮೋಡ್ ಆಫ್ ಪೇಮೆಂಟ್, ಸೊ ಯೂಶ್ವಲಿ ನಾವು ಕ್ರೆಡಿಟ್ ಕೊಟ್ಟಿರ್ತೀವಿ ಸೊ ಡಿಫಾಲ್ಟ್ ಕ್ರೆಡಿಟ್ ತೊಗೊಂಡಿರುತ್ತೆ. ಇನ್ ಕೇಸ್ ಪ್ರೀಪೇಡ್ ಆಗಿದ್ರೆ ಪ್ರೀಪೇಡ್ನ ನಾವು ಕ್ಯಾಶ್ ಅಂತ ಏನಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ವಿತ್ ಜಿ ಎಸ್ ಟಿನ, ವಿತೌಟ್ ಜಿ ಎಸ್ ಟಿನ, ಸೊ ಆ ಒಂದು ಡೀಟೇಲ್ಸ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಫೋನ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಸೆಟ್ಟಿಂಗ್ಸ್ ಆಪ್ಷನ್ ನಾವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಐಟಮ್ನ ನಾವು ಸಾರ್ಟ್ಔಟ್ ಮಾಡ್ಬೋದು ಆಲ್ಫಾಬೆಟಿಕಲ್ ವೈಸ್ ಕೂಡ. ಸೊ ಇದೊಂದು ನ್ಯೂ ಫೀಚರ್ ಆಗಿ ಅಪ್ಡೇಟ್ ಆಗಿದೆ. ಸೊ ಅದಕ್ಕೆ ನಮಗೆ ಇಲ್ಲಿ ನ್ಯೂ ಅನ್ನೋ ಒಂದು ಸಿಂಬಲ್ಲು ಪಾಪಪ್ ಆಗ್ತಾ ಇರುತ್ತೆ, ಅದನ್ನ ನಾವು ಚೆಕ್ ಮಾಡ್ಕೋಬೋದು. ಸೇವ್, ನೆಕ್ಸ್ಟ್ ಒಂದು ಡ್ರಾಪ್ ಡೌನ್ ಇದೆ. ಸೊ ಆ ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಆಸ್ ಡ್ರಾಫ್ಟ್ ಇದೆ, ಸೇವ್ ಆನ್ ಪ್ರಿಂಟ್ ಆ್ಯಂಡ್ ಸೇವ್ ಆನ್ ಬುಕ್ ಡೆಲಿವರಿ ಆಪ್ಷನ್ ಇದೆ. ಓಕೆ, ಈಗ ನಾವು ಸೇವ್ ಆ್ಯಂಡ್ ಪ್ರಿಂಟ್ ಆಪ್ಷನ್ನ ಯೂಸ್ ಮಾಡಿದ್ವಿ ಅಂದರೆ ನಮಗೆ ಬಿಲ್ ಸೇವ್ ಆಗಿರುತ್ತೆ, ಅದನ್ನ ಡಿಲೀಟ್ ಮಾಡೋಕ್ಕೆ ಬರೋದಿಲ್ಲ, ಓನ್ಲಿ ಎಡಿಟ್ ಇರುತ್ತೆ. ಸೇವ್ ಆಸ್ ಡ್ರಾಫ್ಟ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡ್ಬೋದು ಆ್ಯಂಡ್ ಎಡಿಟ್ ಮಾಡ್ಬೋದು, ಬೋತ್ ಆಪ್ಷನ್ ಇರುತ್ತೆ. ಸೊ ಈಗ ಸೇವ್ ಕ್ಲಿಕ್ ಮಾಡ್ತಾ ಇದ್ದೀವಿ, ಸಕ್ಸಸ್ಫುಲ್ ಆಗಿ ಈ ಒಂದು ಬಿಲ್ ನಮಗೆ ಈಗ ಸೇವ್ ಆಗಿದೆ. ಸೊ ಈ ಬಿಲ್ಸ್ನ ಚೆಕ್ ಮಾಡೋದಕ್ಕೆ ನ್ಯೂ ಪಕ್ಕದಲ್ಲಿ ಬಿ ಟು ಬಿ ಸೇಲ್ಸ್ ಅಂತ ಇದೆ. ಸೊ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಚೆಕ್ ಮಾಡ್ಬೋದು ನಾವು ಕೊಟ್ಟಿರೋವಂಥ ಬಿಲ್ಸ್ ಎಲ್ಲನೂ ಬಂದುಬಿಟ್ಟು ಡ್ಯೂ ಸ್ಟೇಟಸಲ್ಲಿದೆ. ಬಿಲ್ ನಂಬರ್, ನೋಟ್ಸ್ ವೈಸ್ ಕೂಡ ಫಿಲ್ಟರ್ ಮಾಡ್ಕೋಬೋದು, ಡೇಟ್ ಫಿಲ್ಟರ್ ಇದೆ, ಫಾರ್ಮಸಿ ನೇಮ್ ಫಿಲ್ಟರ್ ಆ್ಯಂಡ್ ಪೇಮೆಂಟ್ ಮೆಥಡ್ ವೈಸ್ ಕೂಡ ಫಿಲ್ಟರ್ ಮಾಡ್ಕೋಬೋದು. ಮೋರ್ ಫಿಲ್ಟರ್ ನೋಡಿದ್ರೆ ಅಲ್ಲೂ ಅಡಿಷ್ನಲ್ ಇನ್ಫಾರ್ಮೇಷನ್ ಕಾಲಮ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ಈಗ ಈ ಒಂದು ಬಿಲ್ಲನ್ನು ನಾವು ಬಂದುಬಿಟ್ಟು ಈಗ ಪೇ ಮಾಡಬೇಕು ಡ್ಯೂ ಇಂದ ಅಂದರೆ ಅಲ್ಲಿ ಕ್ಲಿಕ್ ಮಾಡಿ ಸೊ ಕ್ಯಾಶ್ ಅಂದರೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಓವರಾಲ್ ಅಮೌಂಟ್ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್ ಆಗಿ. ಪೇಮೆಂಟ್ ಮೋಡನ್ನು ನಾವು ಕ್ಯಾಶ್, ಯು ಪಿ, ವಾಟ್ ಎವರ್ ಇದ್ದಿದ್ದು ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈಗ ಕ್ರೆಡಿಟ್ ವೋಚರ್ ಅವೈಲೇಬಲ್ ಇದ್ದರೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಪೇ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ಆಪ್ಷನ್ನ ನೇ ರೆಕಾರ್ಡ್ ಪೇಮೆಂಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಸಕ್ಸಸ್ಫುಲ್ಲಾಗಿ ಡ್ಯೂಯಿಂದ ಕ್ಯಾಶಿಗೆ ಪೇಮೆಂಟ್ ಮಾಡಾಯಿತು. ಸೊ ಪೇಮೆಂಟ್ನ ಹೀಗೂ ಕೂಡ ನಾವು ರಿಸೀವ್ ಮಾಡ್ಬೋದು.
ಸೊ ವಾಟ್ಸಪ್ ಆಪ್ಷನ್ನ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ವಾಟ್ಸಪ್ ವೆಬ್ಬಿಗೆ ಹೋಗುತ್ತೆ. ಸೊ ನಾವಿಲ್ಲಿ ಚೆಕ್ ಮಾಡ್ಬೋದು, ಎರಡು ಲಿಂಕ್ ಇರುತ್ತೆ. ಒಂದು ಲಿಂಕು ಇನ್ವಾಯ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಲಿಂಕು ಸಿ ಎಸ್ ಪಿ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಆವಾಗ ರಿಸೀವರ್ ಬಂದುಬಿಟ್ಟು ಅವ್ರ ಸೈಡಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು ಪರ್ಚೇಸ್ ಎಂಟ್ರಿ ಆಗಿ. ಓಕೆ, ಸೊ ಇದಿಷ್ಟು ಆಪ್ಷನ್ಸ್ ಬಂದುಬಿಟ್ಟು ನಮಗೆ ಬಿ ಟು ಬಿ ಸೇಲ್ಸ್ ಹಿಸ್ಟ್ರಿ ಲಿಸ್ಟಿಂಗ್ ಪೇಜಲ್ಲಿ ಸಿಗುತ್ತೆ ನಮಗೆ. ಈಗ ಸೇಮ್ ಬಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೋರ್ ಆಪ್ಷನಿಗೆ ಹೋದ್ವಿ ಅಂದರೆ ನಾವು ಇಲ್ಲಿ ಏನೇನಿದೆ ಅಂದರೆ ಹೈಲೈಟೆಡ್ ಆಗಿ ಎಡಿಟ್ ಆಪ್ಷನ್ ಅವೈಲೇಬಲ್ ಇದೆ. ಸೊ ರಿಟರ್ನ್ ಮಾಡಿದ್ರೆ ಮಾಡ್ಬೋದು, ಪ್ರಿಂಟ್ ತೊಗೊಳ್ಬೋದು, ರೀಆರ್ಡರ್ ಬೇಕಿದ್ರೆ ಇಶ್ಯೂ ಮಾಡ್ಬೋದು, ಡೌನ್ಲೋಡ್ ಆಸ್ ಸಿ ಎಸ್ ಪಿ ಇದೆ, ಎಕ್ಸೆಲ್ ಇದೆ. ಓಕೆ, ಸೊ ಈ ಒಂದು ಆಪ್ಷನ್ ಮೂಲಕವಾಗಿ ಫೈಲ್ನ ಡೌನ್ಲೋಡ್ ಮಾಡಿ ಸೆಂಡ್ ಮಾಡ್ಬೋದು, ಇಲ್ಲ ಸೆಂಡ್ ಇಮೇಲ್ ಆಪ್ಷನ್ ಯೂಸ್ ಮಾಡಿದ್ರೆ ಇಮೇಲ್ ತ್ರೂ ಸೆಂಡ್ ಮಾಡ್ಬೋದು. ಓಕೆ, ಎಚ್ ಎಸ್ ಎನ್ ಅಪ್ಡೇಟ್ ಆಪ್ಷನ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಲಾಸ್ಟಾಗಿ ಲಾಗ್ಸ್ನ ಚೆಕ್ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಬಿಲ್ಲಲ್ಲಿ ಏನಾದ್ರು ಎಡಿಟ್ ಚೇಂಜಸ್ ಏನಾದರೂ ಮಾಡಿದರೆ ಸ್ಟಾಫು, ಸೊ ಆ ಒಂದು ಲಾಗ್ಸ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರೊಸೆಸ್ ಮೂಲಕವಾಗಿ ಬಿ ಟು ಬಿ ಸೇಲ್ಸ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು.